ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಸುದ್ದಿಯಲ್ಲಿದೆ ಇತ್ತೀಚೆಗಷ್ಟೇ ಆಕ್ರಮಿತ ಕಾಶ್ಮೀರದಲ್ಲಾದ ಚುನಾವಣೆಗಳಲ್ಲಿ ಆಡಳಿತಾರೂಢ ತೆಹರೀಕ್ ಇ ಇನ್ಸಾಫ್ ಪಕ್ಷ ಗೆಲುವನ್ನು ಸಾಧಿಸಿದ್ರೆ ಅಲ್ಲಿನ ಜನ ಚುನಾವಣೆಯಲ್ಲಿ ರಿಗ್ಗಿಂಗ್ ಆಗಿದೆ ಈ ಗೆಲುವನ್ನು ನಾವು ಒಪ್ಪೋದಿಲ್ಲ ಅಂತ ಪ್ರತಿಭಟನೆಗಳನ್ನು ಆರಂಭ ಮಾಡಿದ್ದಾರೆ ಮತ್ತೊಂದು ಕಡೆ ಅಲ್ಲಿ ಪಾಕಿಸ್ತಾನಿ ಸೇನೆಯ ವಿರುದ್ಧ ಕೂಡ ಪ್ರತಿಭಟನೆಗಳು ನಡೀತಾ ಇವೆ ಈ ಹೊತ್ತಲ್ಲೇ ಎಲ್ಲಾ ಮುಚ್ಚಿಕೊಂಡು ಆಕ್ರಮಿತ ಕಾಶ್ಮೀರವನ್ನು ಖಾಲಿ ಮಾಡಿ ಅಲ್ಲಿಂದ ತೊಲಗಿ ಅಂತ ಭಾರತ ಪಾಕಿಸ್ತಾನಕ್ಕೆ ಗಟ್ಟಿಯಾದ ಎಚ್ಚರಿಕೆಯನ್ನು ಕೊಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆಗಳನ್ನು ಮಾಡುವ ಪ್ರಯತ್ನದಲ್ಲಿರುವ ಭಾರತ ಸರ್ಕಾರ ಈಗ ಆಕ್ರಮಿತ ಕಾಶ್ಮೀರದ ವಿಷಯದಲ್ಲಿ ಗಟ್ಟಿ ದನಿಯಲ್ಲಿ ಮಾತಾಡ್ತಾ ಇರುವುದು ಆ ಭೂಭಾಗವನ್ನು ಮತ್ತೆ ಭಾರತ ತನ್ನ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಮಾಡುತ್ತಾ ಅನ್ನೋ ಆಶಾ ಭಾವನೆಗೆ ಕೂಡ ಕಾರಣ ಆಗ್ತಾ ಇದೆ ಹಾಗಾದ್ರೆ ಆಕ್ರಮಿತ ಕಾಶ್ಮೀರ ಭಾರತವನ್ನು ಸೇರೋ ಕಾಲ ಬಂತ ಅಕಸ್ಮಾತ್ ಹಾಗಾದ್ರೆ ಅದರಿಂದ ಭಾರತಕ್ಕಾಗೋ ಲಾಭಗಳೇನು ನಷ್ಟಗಳೇನು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ನಿಮಗೀಗಾಗಲೇ ಸಾಕಷ್ಟು ವಿಷಯಗಳು ಗೊತ್ತಿವೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕಾಶ್ಮೀರದ ರಾಜ ಭಾರತವನ್ನು ಸೇರೋದಕ್ಕೆ ಮೀನಾಮೇಷ ಎಣಿಸೋದಕ್ಕೆ ಶುರು ಮಾಡಿದ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿತು ಒಂದಷ್ಟು ಬುಡಕಟ್ಟು ಜನ ಅವರ ಬೆನ್ನಿಗೆ ನಿಂತ ಪಾಕಿಸ್ತಾನಿ ಯೋಧರು ಕಾಶ್ಮೀರದ ಸುಮಾರು ಶೇಕಡ 35ರಷ್ಟು ಭಾಗವನ್ನು ಆಕ್ರಮಿಸಿಕೊಂಡು ಕೂತರು ಭಾರತ ಸರ್ಕಾರ ತನ್ನ ಯೋಧರನ್ನು ಏರ್ಲಿಫ್ಟ್ ಮಾಡಿತು ಅಲ್ಲಿ ಘನಘೋರ ಕದನ ನಡೀತು ಇನ್ನು ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ಆ ಭೂಭಾಗವನ್ನು ಭಾರತೀಯ ಸೇನೆ ಅವತ್ತೆ ಮರಳಿ ಪಡೆಯುತ್ತಿತ್ತೇನೋ ಆದರೆ ಆ ವಿವಾದ ವಿಶ್ವಸಂಸ್ಥೆಯ ಅಂಗಳಕ್ಕೆ ಹೋದ ಪರಿಣಾಮ ಅಲ್ಲಿ ಕದನ ವಿರಾಮ ಘೋಷಿಸಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕಾಗಿ ಬಂತು ಕಾಶ್ಮೀರದಲ್ಲಿನ ಸೇನೆಯನ್ನು ಪಾಕಿಸ್ತಾನ ಹಿಂದೆ ಕರೆಸ್ಕೋಬೇಕು ಅಲ್ಲಿ ಜನಮತ ಗಣನೆಯಾಗಿ ಅವರು ಯಾವ ದೇಶವನ್ನು ಸೇರ್ತಾರೋ ಅದಕ್ಕೆ ಅವಕಾಶ ಕೊಡಬೇಕು ಅಂತ ವಿಶ್ವಸಂಸ್ಥೆ ಹೇಳಿತ್ತಾದರೂ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನದ ಸೈನ್ಯ ಎದ್ದು ಹೋಗಲಿಲ್ಲ ಅಲ್ಲಿ ಜನಮತ ಗಣನೆ ಕೂಡ ನಡೆಯಲಿಲ್ಲ ಕಾಶ್ಮೀರ ಸಮಸ್ಯೆ ಇವತ್ತಿಗೂ ಕೂಡ ಬಗೆಹರಿಯದೆ ಹಾಗೆ ಉಳಿದುಬಿಡ್ತು ಇವತ್ತು ಕಾಶ್ಮೀರದ ಮುಜಫರಾಬಾದ್ ಸೇರಿದ ಹಾಗೆ ಸಾಕಷ್ಟು ಭಾಗ ಆಕ್ರಮಿತ ಕಾಶ್ಮೀರವಾಗಿ ಉಳ್ಕೊಂಡಿದೆ ಇನ್ನೊಂದಷ್ಟು ಭಾಗವನ್ನು ಪಾಕಿಗಳು ಅವರ ಅಪ್ಪನ ಮನೆ ಆಸ್ತಿ ಅನ್ನೋ ಹಾಗೆ ಚೀನಾಗೆ ದಾನ ಮಾಡಿದ್ದಾರೆ ಅದಲ್ಲದೆ ಮತ್ತೊಂದಷ್ಟು ಭೂಭಾಗವನ್ನು ಚೀನಾ ಕೂಡ ಭಾರತದಿಂದ ವಶಪಡಿಸಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಇದು ಸದ್ಯದ ಕಾಶ್ಮೀರದ ಪರಿಸ್ಥಿತಿ ಇನ್ನು ಈ ಆಕ್ರಮಿತ ಕಾಶ್ಮೀರವನ್ನು ಕೂಡ ಪಾಕಿಗಳು ಹಾಗೆ ಇಟ್ಕೊಂಡಿಲ್ಲ ಅದರಿಂದ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಪ್ರತ್ಯೇಕ ಮಾಡಿ ಅದನ್ನು ಪಾಕಿಸ್ತಾನದ ಪ್ರತ್ಯೇಕ ರಾಜ್ಯವನ್ನಾಗಿ ರೂಪಿಸುವ ಪ್ರಯತ್ನಗಳು ನಡೆದುವಾದರೂ ಅವು ಇನ್ನೂ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ಅಲ್ಲಿ ಕೂಡ ಪಾಕಿಗಳ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇವೆ ಅಲ್ಲಿನ ಕೆಲವರು ಭಾರತವನ್ನು ಸೇರೋ ಮಾತು ಕೂಡ ಆಡ್ತಾ ಇದ್ದಾರೆ ಆ ಭೂಭಾಗವನ್ನು ಪಾಕಿಸ್ತಾನ ಚೀನೀಯರಿಗೆ ಸಿಪೆಕ್ ಯೋಜನೆಗಾಗಿ ಕೊಟ್ಟಿದೆ ಅಲ್ಲಿ ಪಾಕಿಸ್ತಾನ ಹಾಗೂ ಚೀನಾಗಳು ಸೇನಾ ನೆಲೆಯನ್ನು ಸ್ಥಾಪಿಸೋದಕ್ಕೆ ಹೊರಟಿವೆ ಅದಕ್ಕಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿರೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನು ಪಿಒಕೆ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಆ ಭಾಗಕ್ಕೆ ಪಾಕಿಸ್ತಾನ ವಿಶೇಷ ಆಡಳಿತಕ್ಕೆ ಅವಕಾಶವನ್ನು ಕೊಟ್ಟಿದೆ ಅದನ್ನವರು ಆಜಾದ್ ಕಾಶ್ಮೀರ ಅಂತ ಕರೀತಾರೆ ಅಲ್ಲಿಗೊಬ್ಬ ಪ್ರಧಾನಿ ಕೂಡ ಇದ್ದಾನೆ ಇದು ಜಗತ್ತಿನ ಕಣ್ಣೊರೆಸೋದಕ್ಕೆ ಕಾಶ್ಮೀರದ ಜನರಲ್ಲಿ ಭಾರತದ ವಿರೋಧಿ ಮನಸ್ಥಿತಿಯನ್ನು ಬೆಳೆಸೋದಕ್ಕೆ ಪಾಕಿಸ್ತಾನ ಮಾಡಿದ ಕುತಂತ್ರವೇ ಹೊರತು ಅಲ್ಲಿನ ಜನರಿಗೆ ಮಾತ್ರ ಯಾವ ಆಜಾದಿನೂ ಸಿಕ್ಕಿಲ್ಲ ಯಾವ ಸ್ವಾತಂತ್ರ್ಯನೂ ಸಿಕ್ಕಿಲ್ಲ ಅಲ್ಲಿನ ಪ್ರಧಾನಿ ಪಾಕಿಸ್ತಾನದ ಆಡಳಿತಾರೂಢ ಸರ್ಕಾರದ ಕೈಗೊಂಬೆ ಆಗಿರ್ತಾನೆ ಅಲ್ಲಿ ನಡೆಯೋದು ಪಾಕಿಸ್ತಾನಿ ಸೇನೆಯ ಆಡಳಿತ ಯಾಕೆಂದ್ರೆ ಭಾರತ ವಿರೋಧಿ ಚಟುವಟಿಕೆಗಳ ಸಾಕಷ್ಟು ಕೇಂದ್ರಗಳಿರುವುದು ಈ ಆಕ್ರಮಿತ ಕಾಶ್ಮೀರದ ನೆಲದಲ್ಲಿ ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿವೆ ಟೆರರಿಸ್ಟ್ಗಳ ಲಾಂಚ್ ಪ್ಯಾಡ್ಗಳಿವೆ ಭಾರತಕ್ಕೆ ಭಯೋತ್ಪಾದಕರು ನುಸುಳಿ ಬರೋದು ಕೂಡ ಇಲ್ಲಿಂದಲೇ ಇನ್ನು ಚೀನಾದ ರಸ್ತೆ ಕೂಡ ಈ ಆಕ್ರಮಿತ ಕಾಶ್ಮೀರದಲ್ಲಿ ಹಾದು ಹೋಗುತ್ತೆ ಇಷ್ಟು ಬಿಟ್ಟರೆ ಅಲ್ಲಿನ ಕಾಶ್ಮೀರಿಗಳಿಗೆ ಪಾಕಿಸ್ತಾನದಿಂದ ಆಗ್ತಾ ಇರೋ ಲಾಭ ಮಾತ್ರ ಏನೂ ಇಲ್ಲ ಅವರಿಗೆ ಸ್ವಾತಂತ್ರ್ಯವೂ ಇಲ್ಲ ಅದು ಯಾವತ್ತಿಗೂ ಸಿಗೋದೂ ಇಲ್ಲ ಇಂಥ ಆಕ್ರಮಿತ ಕಾಶ್ಮೀರದಲ್ಲಿ ಮೊನ್ನೆ ಚುನಾವಣೆಗಳು ನಡೆದಿವೆ ಪಾಕಿಸ್ತಾನದಲ್ಲಿನ ಬಹುತೇಕ ಎಲ್ಲ ಪಕ್ಷಗಳು ಅಲ್ಲಿ ಸ್ಪರ್ಧೆಗಿಳಿದಿದ್ವು ಅದರಲ್ಲಿ ಯಥಾಪ್ರಕಾರ ಪಾಕಿಸ್ತಾನದ ಆಡಳಿತ ಪಕ್ಷ ತೆಹರಿಕ್ ಎ ಇನ್ಸಾಫ್ 25 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇಷ್ಟಾದರೂ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆದಿಲ್ಲ ಭಾರಿ ಪ್ರಮಾಣದಲ್ಲಿ ರಿಗ್ಗಿಂಗ್ ನಡೆದಿದೆ ಮುಕ್ತ ಚುನಾವಣೆಗೆ ಸೇನೆ ಅವಕಾಶ ಕೊಟ್ಟಿಲ್ಲ ಅಂತ ಅಲ್ಲಿನ ನಾಗರಿಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೈ
ಇದೆಯೋ, ಪಾಕಿಸ್ತಾನದಲ್ಲಿ ಯಾವತ್ತು ತಾನೇ ಮುಕ್ತ ಚುನಾವಣೆಗೆ ಸೇನೆ ಅವಕಾಶ ಕೊಟ್ಟಿತ್ತು ಹೇಳಿ? ಈ ಇಮ್ರಾನ್ ಅನ್ನೋ ನಾಯಕನನ್ನು ಪ್ರಧಾನಿ ಮಾಡೋದಕ್ಕೆ ಕೂಡ ಅಲ್ಲಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪಾಕಿಸ್ತಾನಿ ಸೇನೆ ರಿಗ್ಗಿಂಗ್ ಮಾಡಿಸ್ತು, ಸೇನಾ ಸಿಬ್ಬಂದಿ ಬೂತ್ ಕ್ಯಾಪ್ಚರ್ ಮಾಡಿ ತೆಹರಿಕ್ ಎ ಇನ್ಸಾಫ್ ಪಕ್ಷವನ್ನು ಗೆಲ್ಲಿಸಿ ತಂದರು. ಅದೇ ಕೆಲಸವನ್ನು ಈಗ ಆಕ್ರಮಿತ ಕಾಶ್ಮೀರದಲ್ಲಿ ಕೂಡ ಮಾಡಿದ್ದಾರೆ. ಹಾಗೆ ನೋಡಿದರೆ ಈ ಆಕ್ರಮಿತ ಕಾಶ್ಮೀರದಲ್ಲಿ ಚುನಾವಣೆಗಳನ್ನು ನಡೆಸೋ ಯಾವ ಉದ್ದೇಶವು ಪಾಕಿಸ್ತಾನಕ್ಕೆ ಆರಂಭದಿಂದಲೂ ಇರಲಿಲ್ಲ. ಆದರೆ ಜಾಗತಿಕ ಒತ್ತಡಗಳಿಂದಾಗಿ 1970 ಇಲ್ಲಿ ಚುನಾವಣೆಗಳು ನಡೀತಾ ಇವೆ. ಮೊದಲ ಬಾರಿ ಇಲ್ಲಿ ಚುನಾವಣೆ ಅಂತ ನಡೆದಿದ್ದೇ 1970. ಆ ನಂತರ ಪಾಕಿಸ್ತಾನದ ಆಡಳಿತ ಬದಲಾಯಿತು. ಅಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅನ್ನೋ ಸರ್ವಾಧಿಕಾರಿ ಬಂದು ಕೂತ. ಆಗ ಮತ್ತೆ ಇಲ್ಲಿನ ಜನರ ಎಲ್ಲ ಹಕ್ಕುಗಳನ್ನು ಕಿತ್ಕೊಳ್ಳಾಯಿತು. ಮತ್ತೆ ಜಾಗತಿಕ ಒತ್ತಡ ಹೆಚ್ಚಾಗಿದ್ದರಿಂದ 15 ವರ್ಷಗಳ ನಂತರ ಅಂದರೆ 1985 ಅಲ್ಲಿ ಎಲೆಕ್ಷನ್ ಅನ್ನು ಮಾಡಲಾಯಿತು. ಅದು ಕೂಡ ಕಾಟಾಚಾರದ ಚುನಾವಣೆ ಆಗಿತ್ತು. ಅಲ್ಲಿ ಚುನಾವಣೆಗೆ ಪಕ್ಷಗಳು ಸ್ಪರ್ಧಿಸಲಿಲ್ಲ, ಬದಲಿಗೆ ವೈಯಕ್ತಿಕವಾಗಿ ಯಾವನಿಗೆ ತಾಕತ್ತಿರುತ್ತೋ ಅವನು ಚುನಾವಣೆಗೆ ನಿಂತು ಗೆದ್ದ. ಆದರೂ ಅಲ್ಲಿನ ಜನರಿಗೆ ತಮ್ಮನ್ನು ತಾವು ಆಳಿಕೊಳ್ಳೋದಕ್ಕೆ ಅವಕಾಶ ಆಗಲಿಲ್ಲ. ಯಾಕೆಂದರೆ ಪಾಕಿಸ್ತಾನದಲ್ಲೇ ಪ್ರಜಾಪ್ರಭುತ್ವ ಇರಲಿಲ್ಲ. ಹೀಗಿರುವಾಗ ಈ ಆಕ್ರಮಿತ ಭಾಗದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪಾಕಿಸ್ತಾನದ ಸರ್ವಾಧಿಕಾರಿಗಳು ಅವಕಾಶವನ್ನು ಕೊಡ್ತಾರಾ? ಅವರು ಕೊಡಲಿಲ್ಲ. ಮುಂದೆ ಕೂಡ ಇಲ್ಲಿ ಸಾಕಷ್ಟು ಚುನಾವಣೆಗಳು ನಡೆದವು. ಇಲ್ಲಿನ ವಿಶೇಷ ಅಂದರೆ ಯಾವಾಗ ಅಲ್ಲಿ ಎಲೆಕ್ಷನ್ ನಡೆದರೂ ಕೂಡ ಆರಿಸಿ ಬರುವುದು ಪಾಕಿಸ್ತಾನದ ಆಡಳಿತಾರೂಢ ಪಕ್ಷನೇ. ಯಾಕೆಂದರೆ ಯಾವಾಗಲೂ ಅಲ್ಲಿ ಫೇರ್ ಎಲೆಕ್ಷನ್ಸ್ ಅಂತ ಕರಿತೀವಲ್ಲ, ಅವು ನಡೆಯೋದೇ ಇಲ್ಲ. ಈ ಬಾರಿ ಕೂಡ ಯಥಾಪ್ರಕಾರ ಇಮ್ರಾನ್ ಖಾನ್ ನೇತೃತ್ವದ ಪಕ್ಷಕ್ಕೆ ಹೆಚ್ಚಿನ ಸೀಟುಗಳು ಸಿಕ್ಕಿವೆ. ಆದರೆ ಈ ಗೆಲುವನ್ನು ಇಮ್ರಾನ್ ಸಂಭ್ರಮಿಸುವ ಮೊದಲೇ ಭಾರತ ಪಾಕಿಸ್ತಾನದ ವಿರುದ್ಧ ಚಾಟಿ ಬೀಸಿದೆ. ಅಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಆರಿಸಿ ಬಂದ್ವಿ ಅಂತ ಸಂಭ್ರಮಿಸೋದಕ್ಕೆ, ಇದು ನಿಮ್ಮ ಅಪ್ಪ ಜಿನ್ನಾನ ಆಸ್ತಿ ಅಲ್ಲ, ಈ ಕೂಡಲೇ ಆಕ್ರಮಿತ ಕಾಶ್ಮೀರದಿಂದ ತೊಲಗಿ ಅಂತ ಗಟ್ಟಿ ದನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಗುಟುರು ಹಾಕಿದೆ ಭಾರತ. ಆಕ್ರಮಿತ ಕಾಶ್ಮೀರದ ವಿಷಯದಲ್ಲಿ ಭಾರತ ಈ ಹಿಂದೆ ಇಷ್ಟು ಗಟ್ಟಿಯಾದ ದನಿಯಲ್ಲಿ ಯಾವತ್ತೂ ಮಾತಾಡಿರಲಿಲ್ಲ. ಹೀಗಾಗಿ ಮುಜಫರಾಬಾದ್ ಮೇಲೆ ಪಾಕಿಗಳ ಹಿಡಿತ ಕೊನೆಯಾಗುವ ಕಾಲ ಬಂತ ಅನ್ನೋ ಸಂಶಯ ಇಲ್ಲಿ ಉಂಟಾಗ್ತಾ ಇದೆ. ಅಲ್ಲ, ಈಗಿರೋ ಕಾಶ್ಮೀರದ ಮೇಲೇ ಭಾರತ ಕೋಟ್ಯಂತರ ರೂಪಾಯಿ ತೆರಿಗೆ ಹಣನ ಖರ್ಚು ಮಾಡ್ತಾ ಇದೆ. ಅಲ್ಲಿನ ಭಯೋತ್ಪಾದಕರು ಪ್ರತ್ಯೇಕತಾವಾದಿಗಳನ್ನು ಮನೆ ಅಳೆಯಂದಿರ ಥರ ಸಾಕೋದಕ್ಕೆ 1,000,000,000,000 ರೂಪಾಯಿಗಳಷ್ಟು ಹಣ ಖರ್ಚಾಗ್ತಾ ಇದೆ. ಹೀಗಿರುವಾಗ ಈ ಆಕ್ರಮಿತ ಕಾಶ್ಮೀರ ಅನ್ನೋ ಇನ್ನೊಂದು ಗಾಯನ್ನು ತಂದು ಭಾರತದ ನೆತ್ತಿ ಮೇಲೆ ಇಟ್ಕೋಬೇಕಾ? ಇದು ಸಾಕಷ್ಟು ಜನ ಕೇಳೋ ಪ್ರಶ್ನೆ. ಇಲ್ಲಿ ನಾವು 2 ವಿಷಯಗಳನ್ನು ಗಮನಿಸಬೇಕು. ಒಂದು, ಈ ಪ್ರದೇಶಗಳನ್ನು ಭಾರತ ಮತ್ತೆ ತನ್ನ ವಶಕ್ಕೆ ತಗೊಂಡ್ರೆ ಏನು ಲಾಭ ಆಗುತ್ತೆ ಅನ್ನೋದು. ಮತ್ತೊಂದು, ಅದರಿಂದ ಏನೆಲ್ಲ ನಷ್ಟಗಳು ಉಂಟಾಗುತ್ತವೆ ಅನ್ನೋದು. ಇವತ್ತು ಆಕ್ರಮಿತ ಕಾಶ್ಮೀರದ ಮೇಲೆ ಪಾಕಿಸ್ತಾನ ಖರ್ಚು ಮಾಡ್ತಿರೋ ಹಣದ ಬಗ್ಗೆ ಅಲ್ಲಿನ ಸಾಕಷ್ಟು ರಾಜಕಾರಣಿಗಳು ಅಲ್ಲೇ ಅಪಸ್ವರವನ್ನು ತೆಗಿತಾ ಇದ್ದಾರೆ. ಆ ಭೂಭಾಗ ಎಷ್ಟು ದಿನ ನಮ್ಮ ಕೈಯಲ್ಲಿರುತ್ತೋ ಗೊತ್ತಿಲ್ಲ. ಅದರ ಮೇಲೆ ನಾವು ಇಷ್ಟೊಂದು ಹಣ ಖರ್ಚು ಯಾಕೆ ಮಾಡಬೇಕು? ನಮಗೇ ತಿನ್ನೋಕ್ಕಿಲ್ಲ, ಹೀಗಿರುವಾಗ ಅವರನ್ನು ನಾವು ಸಾಕಬೇಕಾ? ಇದು ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಶುರುವಾಗಿರೋ ಚರ್ಚೆ. ಈಗ ಈ ಭೂಪ್ರದೇಶವನ್ನು ಭಾರತ ವಶ ಮಾಡಿಕೊಳ್ತು ಅಂತ ಇಟ್ಕೊಳ್ಳಿ, ಅಲ್ಲಿನ ಜನ ಭಾರತದ ಆಡಳಿತಕ್ಕೆ ಸೇರ್ಕೋತಾರೆ. ಅವರಿಗಾಗಿ, ಅವರ ಅಭಿವೃದ್ಧಿಗಾಗಿ ಭಾರತ ಮತ್ತೆ 100,000,000,000,000 ರೂಪಾಯಿಗಳನ್ನು ಅಲ್ಲಿ ಖರ್ಚು ಮಾಡಬೇಕಾಗಿ ಬರುತ್ತೆ. ಹಾಗಂತ ಅವರು ಭಾರತಕ್ಕೆ ನಿಷ್ಠರಾಗಿರ್ತಾರಾ? ಖಂಡಿತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಕೂಡ ಪಾಕಿಸ್ತಾನ ಮತ ಅನ್ನೋದನ್ನು ಮುಂದಿಟ್ಟು ಭಯೋತ್ಪಾದಕರನ್ನು ಬೆಳೆಸೋದಕ್ಕೆ ಮುಂದಾಗುತ್ತೆ. ಅದು ಕೂಡ ಇವತ್ತಿನ ಕಾಶ್ಮೀರದ ಹಾಗೆಯೇ ತಯಾರಾಗೋ ಸಾಧ್ಯತೆಗಳಿರುತ್ತವೆ. ಅಲ್ಲಿ ಮತ್ತೆ ಆಪರೇಷನ್ ಆಲ್ ಔಟು, ಆಪರೇಷನ್ ಕ್ಲೀನ್ ಕಾಶ್ಮೀರ ಇವೆಲ್ಲ ಮಾಡ್ತಾ ಕೂತ್ಕೋಬೇಕಾದ ಪರಿಸ್ಥಿತಿ ಖಂಡಿತ ಬರುತ್ತೆ. ಇದು ಭಾರತ ಎದುರಿಸಬೇಕಾಗಿ ಬರೋ ಸಮಸ್ಯೆ. ಹಾಗಂತ ಇದರಿಂದ ಲಾಭಗಳೇ ಇಲ್ಲ ಅಂತಲ್ಲ. ಈ ಭೂಪ್ರದೇಶ ಭಾರತವನ್ನು ಸೇರುವುದರಿಂದ ಭಾರತದ ಮುಕುಟ ಕಾಶ್ಮೀರ ಸಂಪೂರ್ಣವಾಗಿ ಭಾರತವನ್ನು ಸೇರಿದ ಹಾಗಾಗುತ್ತೆ. ಎರಡನೇದಾಗಿ, ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕ ಭಾರತಕ್ಕೆ ನೇರವಾಗಿ ಆಫ್ಘನ್ ಜೊತೆ ಸಂಪರ್ಕ ಏರ್ಪಡೋ ಸಾಧ್ಯತೆ ಇರುತ್ತೆ. ಅಂದರೆ ಆಫ್ಘನಿಸ್ತಾನದ ಜೊತೆ ಭಾರತ ಗಡಿಯನ್ನು ಹಂಚಿಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇಲ್ಲಿಂದ ಭಾರತ ಪಾಕಿಸ್ತಾನದ ಯಾವ ತಂಟೆ ತಕರಾರುಗಳು ಇಲ್ಲದಂತೆ ಮಧ್ಯಪ್ರಾಚ್ಯವನ್ನು ಭೂಮಾರ್ಗದ ಮೂಲಕ ಸಂಪರ್ಕಿಸೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಭಾರತ ಹಿಡಿತ ಸಾಧಿಸೋದಕ್ಕೆ ಅವಕಾಶ ಆಗುತ್ತೆ. ಪಾಕಿಸ್ತಾನದೊಂದಿಗೆ ಭಾರತ ಸ್ಪಷ್ಟ ಹಾಗೂ ಶಾಶ್ವತ ಗಡಿಯನ್ನು ಗುರುತಿಸಿಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಗಡಿಯ ಮೇಲೆ ಈಗ ಭಾರತ ಮಾಡ್ತಾ ಇರೋ ಖರ್ಚು ಕೂಡ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತವೆ. ಹಾಗೆಯೇ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನಗಳನ್ನು ಅತ್ಯದ್ಭುತ ಪ್ರವಾಸಿ ತಾಣಗಳನ್ನಾಗಿ ಭಾರತ ಅಭಿವೃದ್ಧಿಪಡಿಸಿದರೆ ಇಲ್ಲಿನ ಆದಾಯ ಕೂಡ ಹೆಚ್ಚಾಗುತ್ತೆ. ಇದೆಲ್ಲದರ ಜೊತೆಗೆ ಈ ಭೂಭಾಗ ಭಾರತವನ್ನು ಸೇರಿದರೆ ಭಾರತ ಚೀನಾದ ಮೇಲೆ ಕೂಡ ಒಂದಷ್ಟು ರಾಜತಾಂತ್ರಿಕ ಹಾಗೂ ವ್ಯಾಪಾರ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
ಈಗಾಗಲೇ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯ ಹೆದ್ದಾರಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಹಾಗೂ ಆಕ್ರಮಿತ ಕಾಶ್ಮೀರದ ಮೂಲಕ ಹಾದು ಹೋಗ್ತಾ ಇದೆ. ಹೀಗಾಗಿ ಈ ಭೂಭಾಗ ಭಾರತದ ಸ್ವಾಧೀನವಾದರೆ ಆ ರಸ್ತೆಯ ಮಾರ್ಗದ ಸಂಪರ್ಕಕ್ಕಾದರೂ ಚೀನಿಗಳು ಭಾರತ ಹೇಳಿದ ಹಾಗೆ ಕೇಳಬೇಕಾಗಿ ಬರುತ್ತೆ. ಇದು ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದ್ರಿಂದ ಆಗುವ ಲಾಭ. ಆದರೆ ಈ ಭೂಪ್ರದೇಶವನ್ನು ಭಾರತ ಮತ್ತೆ ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲ. ಯಾಕೆಂದರೆ ಕಳೆದ 7 ದಶಕಗಳಿಂದ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತಾಡುತ್ತವೆ, ಆದರೆ ಅದನ್ನು ಮತ್ತೆ ಪಡೆಯೋ ಬಗ್ಗೆ ಸ್ಪಷ್ಟವಾದ ಕಾರ್ಯಸೂಚಿಯನ್ನು ರೂಪಿಸೋದಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ವಿಶ್ವಸಂಸ್ಥೆಯ ಅಂಗಳದಲ್ಲಿ ಬಿದ್ದು ಒದ್ದಾಡ್ತಾ ಇರೋ ಈ ವಿವಾದದ ಶೀಘ್ರ ಪರಿಹಾರಕ್ಕೆ ಕೂಡ ಭಾರತ ಇದುವರೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದು ಕಂಡುಬರುವುದಿಲ್ಲ. ಪಕ್ಷ ಯಾವುದೇ ಇದ್ದರೂ ಕಾಶ್ಮೀರ ಅನ್ನೋದು ರಾಜಕೀಯಕ್ಕೆ ತುಷ್ಟೀಕರಣಕ್ಕೆ ಬಳಕೆಯಾಗ್ತಾ ಬಂದ ವಿಷಯವೇ ಹೊರತು ಅದನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ನೋಡೋದಕ್ಕೆ ಯಾರೂ ಕೂಡ ಪ್ರಯತ್ನ ಪಟ್ಟಂತೆ ಅನ್ನಿಸ್ತಾ ಇಲ್ಲ. ಇನ್ನು ಮುಂದಾದರೂ ಈ ಸಮಸ್ಯೆಗೊಂದು ಪರಿಹಾರ ಅಂತ ಸಿಗುತ್ತಾ? ಈಗ ಭಾರತ ಆಕ್ರಮಿತ ಕಾಶ್ಮೀರದ ಚುನಾವಣೆಗಳ ವಿಷಯದಲ್ಲಿ ಗಟ್ಟಿದನಿಯಲ್ಲಿ ಮಾತಾಡ್ತಾ ಇದೆ ನಿಜ, ಆದರೆ ಇದು ಬರೀ ಮಾತುಗಳಿಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಕಾರ್ಯದಲ್ಲೂ ಕಂಡು ಬರುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ ಆಕ್ರಮಿತ ಕಾಶ್ಮೀರದ ಚುನಾವಣೆ, ಅಲ್ಲಿ ಶುರುವಾಗಿರೋ ಪ್ರತಿಭಟನೆಗಳು ಹಾಗೂ ಭಾರತದ ಕಟು ಎಚ್ಚರಿಕೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.